ಸೊ ಇವತ್ತು ಈ ಹಿಂಚೆ ನಾನೇನು ಮೊದಲು ಹೇಳಿದ್ನೋ ಅದೇ ರೀತಿ ಇವತ್ತು ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಮತ್ತೆ ಹಾಗೆ ನಮ್ಮ ಏನು ಶಿಕ್ಷಣ ಸಂಸ್ಥೆಯ ಪ್ರತಿನಿಧಿಗಳು ಇದ್ದಾರೋ ಅವ್ರ ಜೊತೆಗೆ ಒಂದು ಸಮಾಲೋಚನೆ ಸಭೆ ಮಾಡಬೇಕು ಅಂತೇಳಿ ಇವತ್ತು ಕೋಲಾರಕ್ಕೆ ಬಂದಿದ್ವಿ. ಸೊ ಇದರಲ್ಲಿ ನಾವು ಈಗ ಚುನಾವಣಾ ಪ್ರಣಾಳಿಕೆ ಬಹುಶಃ ಎಮ್ ಎಲ್ ಸಿ ಎಲೆಕ್ಷನ್ಗೆ ನಿಲ್ಲೋ ಅಂತಹ ಅಭ್ಯರ್ಥಿಗಳನ್ನು ನಾವು ಬೇರೆಯವ್ರನ್ನು ಕೇಳಬೇಕಾಗುತ್ತೆ, ಅವರ ಉದ್ದೇಶಗಳೇನು, ಗುರಿಗಳೇನು ಇದರಲ್ಲಿ ನಿಲ್ಲೋದಕ್ಕೆ ಅಂತ. ಸೊ ಇದನ್ನು ನಾವು ಪ್ರಣಾಳಿಕೆ ಅಂತ ನಾವು ಯಾಕೆ ಇದನ್ನು ಮಾಡಿಕೊಂಡ್ವಿ ಅಂತಂದರೆ, ಶಿಕ್ಷಕರಿಗೆ ಏನೆಲ್ಲ ಸಮಸ್ಯೆಗಳಿದಾವೆ ಅನ್ನೋದನ್ನು ನಾವು ಅದನ್ನು ನಾವು ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನಮಗೇನಾದರೂ ಅನುಭವ ಆಗಿತ್ತು, ಸೊ ಅವನ್ನ ಹೇಗೆ ಬಗೆಹರಿಸ್ಬೋದು ಅಂತ ನಾವು ನಮ್ಮ ಹೋರಾಟದಲ್ಲಿ ಕಂಡುಕೊಂಡ್ವು. ಸೊ ಅವನ್ನ ನಾವು ಅದರಲ್ಲಿ ಹಾಕ್ಕೊಂಡು ಇವು ನಮ್ಮ ಗುರಿಗಳು, ಈ ಗುರಿಗಳನ್ನು ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಬಗೆಹರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಚುನಾವಣೆಗೆ ನಿಲ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಮತ್ತು ಬೆಂಬಲವನ್ನು ನೀಡಬೇಕು ಅಂತೇಳಿ ನಮ್ಮ ಶಿಕ್ಷಕರಲ್ಲಿ ಕೇಳೋದಕ್ಕೆ ಈ ಒಂದು ಪ್ರಣಾಳಿಕೆಯನ್ನು ನಾವು ತಯಾರು ಮಾಡ್ಕೊಂಡ್ವಿ. ಇದನ್ನು ನಾವು ಮೈಲಿಗಲ್ಲು ಅಂತಲೂ ಕರಿತೀವಿ. ಅದನ್ನು ಟೈಮ್ ಫ್ರೇಮಲ್ಲಿ ಇದನ್ನು ಮುಗಿಸ್ಬೇಕು ಅಂದರೆ ಇವನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡಿದ್ದೀವಿ. ಈಗ ಮಿತ್ರರೇ, ನಿಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದ ಶಿಕ್ಷಣದ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತೇಳಿ. ಬಹುಶಃ ಈ 10th ರಿಸಲ್ಟ್ ಬಂದಮೇಲೆ ನೀವು ಈ ಸ್ಟೇಟನ್ನು ಅಸೆಸ್ ಮಾಡಿದರೆ, ಬೇರೆ ರಾಜ್ಯಗಳಿಗೆ ಅಸೆಸ್ಮೆಂಟ್ ಮಾಡಿಕೊಂಡ್ರೆ, ಈ ಹಿಂಚೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾಡುವಾಗ ನಮ್ಮ ರಾಜ್ಯ 15ನೇ ಪ್ಲೇಸಲ್ಲಿದೆ ಅಂತ ನಾನು ಹೇಳಿದ್ದೆ. ಸೊ ಅಲ್ಲಿಗೆ 4 ವರ್ಷದ ಹಿಂಚೆ ನಮ್ಮ ರಾಜ್ಯ 5 ಅಥವಾ 6ನೇ ಪ್ಲೇಸಲ್ಲಿ ಇತ್ತು. ಸೊ 15ನೇ ಪ್ಲೇಸಿಗೆ ಸ್ಲಿಪ್ ಆಗಿದೆ 4 ವರ್ಷದಲ್ಲಿ. ಈಗ ಬಹುಶಃ ಕೊನೆಯಿಂದ ನಾವು 5ನೇ ಪ್ಲೇಸ್ ನೋಡ್ಕೋಬೇಕು ಅಥವಾ 2ನೇ ಪ್ಲೇಸ್ ನೋಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಕಾರಣ ಏನಂದರೆ ಈಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ, ಹಾಗೆ ಪಿ ಯು ಸಿ ಫಲಿತಾಂಶನೂ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಸೊ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಸಿ ಇ ಟಿ ಪರೀಕ್ಷೆಯಲ್ಲಿ ಯಾವ ಥರ ನಡ್ಕೊಂಡ್ರು ಸರ್ಕಾರ ಅನ್ನೋದನ್ನು ಕೂಡ ನೀವು ನೋಡಿದ್ದೀರ. ಸೊ 5, 8, ಮತ್ತು 9ನೇ ತರಗತಿ ಪರೀಕ್ಷೆಗಳು ಹೇಗಾಗಿದ್ದಾವೆ ಅಂತ ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅವ್ರು ಯಾವ ಮಂತ್ರಿಯನ್ನು ಆಯ್ಕೆ ಮಾಡ್ಕೊಳ್ತಾರೋ ಆ ಮಂತ್ರಿಗಳಿಂದ ಆದಂತಹ ಅವಾಂತರಗಳು, ತೊಂದರೆಗಳು. ಸೊ ಇಲ್ಲಿ ನಾವು ಪ್ರಮುಖವಾಗಿ ನಾವು ಇಟ್ಕೊಂಡಿರುವಂತಹ ಬಹುಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, 2006ರ ನಂತರ, ಅದರಲ್ಲೂ ವಿಶೇಷವಾಗಿ ನಾನು ಶಿಕ್ಷಕರು ತಂದೆ, ಎಲ್ಲ ನೌಕರರಿಗೂ ಆ ಸಮಸ್ಯೆ ಇದೆ. 6ರ ನಂತರ ಎಲ್ಲ ಶಿಕ್ಷಕರಿಗೂ, ಅಂದರೆ ಆಲ್ಮೋಸ್ಟ್ 70% ಆಫ್ ದಿ ಶಿಕ್ಷಕರು ಪಿಂಚಣಿ ವಂಚಿತರಾಗ್ತಾ ಇದ್ದಾರೆ. ಸೊ ರಿಟೈರ್ಡ್ ಆದಾಗ 60 ವರ್ಷದ ನಂತರ ಅವ್ರು ಏನು ಮಾಡಬೇಕು, ಅವ್ರ ಬದುಕು ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಕನ್ವರ್ಟ್ ಆಗ್ತಾಯಿದೆ. ಸೊ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಅಥವಾ ಇನ್ನೇನಾದ್ರು ದೊಡ್ಡ ಹುದ್ದೆಯಲ್ಲಿರ್ತಾರೆ, ಭಾಳಷ್ಟು ಮಕ್ಕಳುಗಳಿಗೆ ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ರಿಟೈರ್ಡ್ ಆದ ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲೇ ಅವರು ಕೂಲಿ ಮಾಡಬೇಕಲ್ಲ, ಅದು ಭಾಳ ದುಸ್ಥಿತಿ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂಥ ಸಂಗತಿ ಅನ್ನೋದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡೋದರಲ್ಲಿ ನಮ್ಮ ಎಮ್ ಎಲ್ ಸಿಗಳು, ಅಂದರೆ ಅವರ ಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದು ಮೊದಲನೇ ವಿಷಯ. ಆಮೇಲೆ ಎರಡನೇ ವಿಷಯ, ನಿಮಗೆ ಗೊತ್ತಿರಲಿ, 1992ರವರೆಗೂ ಕಾಲ್ಪನಿಕ ವೇತನ ಅಂತ ಏಡೆಡ್ ಸ್ಕೂಲ್ಗಳಲ್ಲಿ, ಅಂದರೆ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರಿಗೆ ಒಂದಿಷ್ಟು, ಅಂದರೆ ಶಾಲೆಗೆ ಸೇರ್ಕೊಂಡ್ರಿಂದ ಗೌರ್ಮೆಂಟ್ ಸಂಬಳ ಬರೋವರೆಗೂ ಗ್ಯಾಪ್ ಏನಿತ್ತೋ ಆ ಗ್ಯಾಪನ್ನು ಸಂಬಳನ ಕೊಡ್ತಾಯಿದ್ರು. ಸೊ ಅಪ್ರೂವಲ್ ಆದ ಗೌರ್ಮೆಂಟ್ ಸಂಬಳ ಬರ್ತಾ ಇತ್ತು. ಸೊ ಅದನ್ನು ಗೌರ್ಮೆಂಟ್ ಸಂಬಳ ಯಾವತ್ತು ಬರುತ್ತೋ ಅದರ ಅರಿಯರ್ಸನ್ನು ಕೊಟ್ಟು ಅವರಿಗೆ ಕಳಿಸ್ತಾಯಿದ್ರು. 92ರ ನಂತರ ಈ ಎಮ್ ಎಲ್ ಸಿಗಳು ಯಾವುದೋ ಒಂದು ವಿಷವರ್ತುಲ ಅದು ಕೂಟವನ್ನು ರಚನೆ ಮಾಡಿಕೊಂಡು ಇವರಿಗೆ ನಿಧಾನ ಕೊಡ್ಬೋದು ಅಂತ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಮಾಡಿಬಿಟ್ಟು, ಹೆಂಗೂ ಸಂಬಳ ಕೊಡ್ತೀರ ಬಿಡಿ ಸಾಕಷ್ಟೇ, ಕಾಲ್ಪನಿಕ ವೇತನ ನಿಧಾನ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನ ತಾತ್ಸಾರ ಮಾಡಿಕೊಂಡು ಸುಮಾರು 5 ವರ್ಷದಿಂದ ಹೆಚ್ಚು ಕಮ್ಮಿ 17-18 ವರ್ಷದವರೆಗೆ, ಅಂದರೆ 2005ರವರೆಗೆ ಅವ್ರಿಗೆ ಸಂಬಳಗಳನ್ನೇ ಕೊಟ್ಟಿಲ್ಲ, ಅವರು ಫ್ರೀಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಈಗೇನಾಗಿದೆ, ಕೆಲವರಿಗೆ ಇತ್ತೀಚೆಗೆ ಅಪ್ರೂವಲ್ ಆದವರಿಗೆ ಜಸ್ಟ್ 2 ವರ್ಷ 3 ವರ್ಷ, ಕೆಲವರು ಒಂದೇ ವರ್ಷಕ್ಕೆ ರಿಟೈರ್ಡ್ ಆಗಿದ್ದಾರೆ, 1 ವರ್ಷ ಸಂಬಳ ಅಷ್ಟೇ ತೊಗೊಂಡಿದ್ದಾರೆ, 17 ವರ್ಷ ಫ್ರೀಯಾಗಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಅವರ ಅರಿಯರ್ಸನ್ನು ಕೊಡೋದರಲ್ಲಿ ಸರ್ಕಾರ ಇವತ್ತಿನವರೆಗೂ ಆ ಮನಸ್ಸನ್ನು ಮಾಡಿಲ್ಲ, ಆ ಕೂಡ ಪ್ರಯತ್ನನೂ ಕೂಡ ಮಾಡಲಿಲ್ಲ. ಇವರು ಅಸೋಸಿಯೇಷನ್ ಮಾಡಿಕೊಂಡು ಸುಪ್ರೀಂ ಕೋರ್ಟಿಂದ ಆದೇಶ ತಂದರು, ಹೈಕೋರ್ಟಿಂದ ಆದೇಶ ತಂದರೂ ಕೂಡ ನಮ್ಮ ಎಮ್ ಎಲ್ ಸಿಗಳ ಕುತಂತ್ರದಿಂದ, ನಾನು ಈ ಮಾತನ್ನು ಭಾಳ ಸ್ಪಷ್ಟವಾಗಿ ಬೆಳೆಸ್ತಿದ್ದೀನಿ, ಕುತಂತ್ರದಿಂದ ಅದರ ನೇತೃತ್ವ, ಕುತಂತ್ರದ ಕೂಟಕದ ನೇತೃತ್ವ ವಹಿಸಿದ್ದು ವೈ ಎ ನಾರಾಯಣ ಸ್ವಾಮಿಯವರು. ಅವರದೇ ಲೆಟ್ರಲ್ಲಿ ನಮಗೆ ಇದು ಕಾಲ್ಪನಿಕ ವೇತನ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಏನು ಏನು ಶಿಕ್ಷಕರಿದ್ದರು, ಅನುದಾನಿತ ಶಾಲಾ ಶಿಕ್ಷಕರನ್ನ ಸಂಪೂರ್ಣವಾಗಿ ಸಮಾಧಿ ಮಾಡಿ ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಬರೆದುಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಈ ಮಾತನ್ನು ನಾನು ಹೇಳಬೇಕಾಗತ್ತೆ. ಸೊ ಇಡೀ ಅವ್ರಿಗೆ ಓಟ್ ಹಾಕಿದವ್ರನ್ನೆಲ್ಲ ಸಮಾಧಿ ಮಾಡಿಬಿಟ್ರು ಅದೊಂದು ಲೆಟ್ರಲ್ಲಿ.
ಸುಪ್ರೀಂ ಹೈಕೋರ್ಟಲ್ಲಿ ಅವ್ರಿಗೆ ಕಂಟೆಂಪ್ಟ್ ಆಗಿ ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸೈಡ್ ನಿಲ್ಲಿಸಿದ್ರು ಜಡ್ಜ್ ಮಂಜುನಾಥ್ ಅವರು, ಜಸ್ಟಿಸ್ ಮಂಜುನಾಥ್ ಅವರು. ನೀವು ಬಟ್ಟೆ ತಗೊಂಬಂದ್ಬಿಡಿ, 6 ತಿಂಗಳು ಜೈಲಲ್ಲಿ ಇರಬೇಕಾಗತ್ತೆ, ಇಲ್ಲ ಕಾಲ್ಪನಿಕ ವೇತನ ಕೊಡಿ ಅಂತ ಆದೇಶ ಮಾಡಿದಾಗ ಇವರು ಸೊ ಆ ನೇತೃತ್ವ ವಹಿಸ್ಕೊಂಡು ಒಂದಿಷ್ಟು ಜನಗಳ ಹತ್ರ ಬರೆಸಿ ಇವರೇ ಅಧ್ಯಕ್ಷರು ಅಂತ ತಾಂಡವ ಕೋರ್ಟಿಗೆ ಕೊಟ್ಟು ಅವ್ರನ್ನ ಬಿಡಿಸಿದರು. ಅಲ್ಲಿಗೆ ಸುಮಾರು 40,000 ಶಿಕ್ಷಕರು ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಕೋಟ್ಯಾಂತರ ಅವರ ಹಣವನ್ನು, ಅವರ ಸೇವಾ ಹಣವನ್ನು ಕಳ್ಕೊಂಡ್ರು. ಸೊ ಹಾಗಾಗಿ ನಾರಾಯಣ ಸ್ವಾಮಿಯವ್ರನ್ನ ಈ ಕೂಟದ ಮುಖಂಡ ಅಂತ ನಾನು ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇದು ನಮ್ಮ ಎರಡನೇ ಒಂದು ಇದು, ಅದನ್ನು ನಾವು ಕೊಡಿಸೇ ತೀರ್ತೀವಿ. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ 2 ಸರಿ ಆದೇಶ ಆಗಿದೆ, ಹೈಕೋರ್ಟಲ್ಲಿ 2 ಸರಿ ಆದೇಶ ಆಗಿದೆ, ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಒತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಪ್ರಣಾಳಿಕೆಯಲ್ಲಿ ನಾನು ಹೇಳಿದ್ದೀನಿ. ಅದೇ ರೀತಿ ನಿಮಗೆ ಗೊತ್ತಿದೆ ಅಂತಹ ಶಿಕ್ಷಕರಿಗೆ ಪ್ರೈಮರಿ ಇದ್ದವ್ರನ್ನ ಬಡ್ತಿ ಕೊಟ್ಟು ಪ್ರಮೋಷನ್ ಮಾಡಿ ಹೈಸ್ಕೂಲಿಗೆ ಕಳಿಸ್ತಾರೆ, ಹೈಸ್ಕೂಲಿಂದ ಕಾಲೇಜಿಗೆ ಕಳಿಸ್ತಾರೆ, ಪ್ರಿನ್ಸಿಪಲ್ ಮಾಡ್ತಾರೆ, ಅವರಿಗೆ ಪ್ರಮೋಷನ್ ಕೊಡ್ತಾರೆ ಬಿಕಾಸ್ ಆಫ್ ದೇ ಹ್ಯಾವ್ ಎ ಕ್ವಾಲಿಫಿಕೇಷನ್, ಅದಕ್ಕೆ ಮಾಡ್ತಾರೆ. ಸೊ ಪ್ರಮೋಷನ್ ಮಾಡಿದ್ರು ಅಂದರೆ ಅವ್ರಿಗೆ ಬರಬೇಕಾದಂತಹ ಟೈಮ್ ಬಾಂಡು ಇವತ್ತುವರೆಗೂ ಕೊಟ್ಟಿಲ್ಲ. ಅದೊಂದು ಸಣ್ಣ ಕೆಲಸ, ಅದು ಭಾಳ ಚಿಕ್ಕ ಕೆಲಸ. ಅಂಥ ಚಿಕ್ಕ ಕೆಲಸನೂ ಸಹಿತ ಈ ನಿಷ್ಪ್ರಯೋಜಕ MLCಗಳು ಮಾಡ್ಸೋಕ್ಕಾಗಿಲ್ಲ ಇವತ್ತಿನವರೆಗೂ. ಇವತ್ತಿಂದಲ್ಲ, 20 ವರ್ಷದಿಂದ ಈ ಸಮಸ್ಯೆ ಕಾಡ್ತಾ ಇದೆ. 18 ವರ್ಷ ಗೆದ್ದಿದ್ದಾರೆ ಇವರು. ಅವ್ರಿಗೆ ವೋಟ್ ಹಾಕಿರೋ ಒಂದು ಸಣ್ಣ ಸಮಸ್ಯೆಯನ್ನು ಕೂಡ ಇವ್ರ ಕೈಯಲ್ಲಿ ಬಗೆಹರಿಸೋಕ್ಕಾಗಿಲ್ಲ. ಇದನ್ನು ನಾನು ಬಗೆಹರಿಸ್ತೀನಿ ಅಂತೇಳಿ ಈ ಮೂಲಕ ಭರವಸೆಯನ್ನು ಇಡ್ತಾ ಇದ್ದೀನಿ. ಅದೇ ರೀತಿ ಆ ಶಿಕ್ಷಕರಿಗೆ ವೇತನ ತಾರತಮ್ಯ ಇದೆ. ವೇತನ ತಾರತಮ್ಯವನ್ನು ಭಾಳ ಸ್ಪಷ್ಟವಾಗಿ ಸೆಷನ್ನಲ್ಲಿ ಅವ್ರು ಮಂಡಿಸಬೇಕಾಗಿತ್ತು. ಪಕ್ಕದಲ್ಲಿರೋ KV ಸ್ಕೂಲಲ್ಲಿ ಕೆಲಸ ಮಾಡೋರಿಗೆ ಇವ್ರಿಗಿಂತ 60% ಸಂಬಳ ಜಾಸ್ತಿ ತಗೊಳ್ತಾನೆ. ಅದೇ ಹುದ್ದೆಯಲ್ಲಿರುವಂಥ ಶಿಕ್ಷಕರು ಸ್ಟೇಟ್ ಸಿಲೆಬಸ್ಸಲ್ಲಿ ಕೆಲಸ ಮಾಡ್ತಿದ್ರೆ ಗೌರ್ಮೆಂಟ್ನವರು 60,000 ರೂಪಾಯಿ 60% ಸ್ಯಾಲ್ರಿ ಕಡಿಮೆ ತಗೊಳ್ತಾರೆ. ಹಂಗಾದ್ರೆ ಇವ್ರನ್ನ ಆಯ್ಕೆ ಮಾಡಿದ್ದೆ ಎದಕ್ಕೆ? ಇವ್ರು ಯಾವ ಯಾವ ರೀತಿಯ ನಾಯಕರು ಇವರು? ಇದನ್ನು ನಾವು ಪ್ರಶ್ನೆ ಮಾಡಬೇಕಲ್ವಾ? ಸೊ ಇದು ಏನು, ಸರ್ಕಾರದಿಂದ ಪ್ರಯೋಜನ ಪಡಿತಿದ್ದಂತಹ ಎಲ್ಲ ಶಿಕ್ಷಕರಿಗೆ ಮಾಡಿದಂತಹ ಮಹಾದ್ರೋಹ, ಅದು ನಾರಾಯಣ ಸ್ವಾಮಿಯವರಿಂದ ಆಗಿರುವಂಥದ್ದು. ಸೊ ಹಾಗಾಗಿ ಈ ಸಮಸ್ಯೆಯನ್ನು ನಾವು ನಮ್ಮ ಸಂಘಟನಾ ವತಿಯಿಂದ ಇದನ್ನು ಸರ್ಕಾರಕ್ಕೆ ಸಮರ್ಥವಾಗಿ ಮನವರಿಕೆ ಮಾಡಿ ಬಗೆಹರಿಸ್ತೀವಿ ಅಂತ ಹೇಳ್ತಾ, ಇನ್ನು ಅನುದಾನ ರಹಿತ ಶಾಲೆ ಕಾಲೇಜುಗಳಲ್ಲಿ ಕೆಲಸ ಮಾಡುವಂಥ ಸುಮಾರು 4 ಲಕ್ಷ ಶಿಕ್ಷಕರು, ನಾನು ಬರೀ ಇದೊಂದು ಕಾನ್ಸ್ಟೆನ್ಸ್ ಹೇಳ್ತೇನೆ, ಇಡೀ ರಾಜ್ಯದಲ್ಲಿ 4 ಲಕ್ಷ ಶಿಕ್ಷಕರು ಜೀತದಾಳುಗಳಂತೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇವತ್ತಲ್ಲ, ಸುಮಾರು 50 ವರ್ಷದಿಂದ ಜೀತದಾಳುಗಳ ಥರ ಕೆಲಸ ಮಾಡ್ತಾಯಿದ್ದಾರೆ. ಬಿಸಾಕಿದಷ್ಟು ಪ್ರೈಸಸ್ಸನ್ನು ಈಸ್ಕೊಂಡು ಮನೆಯಲ್ಲಿ ನರಳುತ್ತಾ ಇದ್ದಾರೆ. ಸೊ ಆ ಶಿಕ್ಷಕರನ್ನು ಆ ಜೀತದಿಂದ ಬಿಡಿಸ್ಕೊಳ್ಳುವಂತಹ ಕನಿಷ್ಠ ಪ್ರಯತ್ನವನ್ನು ಸಹಿತ ಇವರು ಮಾಡೋಕ್ಕಾಗದೇ ಇರುವಂಥ ಎಲ್ಲ MLCಗಳನ್ನು ನಾನು ದೂಷಣೆ ಮಾಡ್ತಾಯಿದ್ದೀನಿ. ರಾಜ್ಯದ ಎಲ್ಲ MLCಗಳನ್ನು, ಎಲ್ಲರೂ ಕೂಡ, ಯಾರೂ ಕೂಡ ಇದ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಸೆಷನ್ನಲ್ಲಿ ಕೇಳಿಲ್ಲ ಇವತ್ತಿನವರೆಗೆ. ಬಹುಶಃ ನೀವು ಯಾರು, ನಿಮಗೂ ಆ ವಿಷಯ ಗೊತ್ತಿದೆಯಲ್ಲ, ಗೊತ್ತಿಲ್ಲ. ಪಕ್ಕದಲ್ಲಿ ಆಂಧ್ರ, ತಮಿಳ್ನಾಡು ಅಥವಾ ಕೇರಳ, ಸೊ ಅಥವಾ ನಿಮ್ಮ ಮಹಾರಾಷ್ಟ್ರ, ಯಾವುದೇ ರಾಜ್ಯದಲ್ಲಿ ಹೋಗಿ ನೀವು ಖಾಸಗಿ ಅನುದಾನ ರಹಿತ ಶಾಲೆಯಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ Article 34B ಅಪ್ಲೈ ಮಾಡ್ತಾರೆ. ಸೊ ನಿಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಯಾಲ್ರಿ ಸಿಗುತ್ತೋ ಇಲ್ಲೂ ಕೂಡ ಅಷ್ಟೇ ಸಿಗುತ್ತೆ. ಅದು ಪ್ರೈವೇಟ್ ಸ್ಕೂಲ್ನವರು ಸ್ವಲ್ಪ ಕೊಡ್ತಾರೆ, ಒಂದಿಷ್ಟು ಶೇರ್ಸನ್ನು, ಇನ್ನು ರಿಮೈನಿಂಗ್ ಶೇರ್ಸನ್ನು ಸರ್ಕಾರ ಕೊಡುತ್ತೆ. ದಟ್ ವಿ ಕಾಲ್ಡ್ ಸೆಮಿ ಏಡೆಡ್ ಅಂತ ಕರಿತೀವಿ. ಬಟ್ ಈ ರಾಜ್ಯದಲ್ಲಿ ಆ ವ್ಯವಸ್ಥೆ ಇವತ್ತಿನವರೆಗೂ ಯಾರೂ ಕೂಡ ಕೇಳಿಲ್ಲ. ಇದು ನಮ್ಮ ದುರ್ದೈವ. ಸೊ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕು ಅಂತಲೇ ರುಪ್ಸ ಕರ್ನಾಟಕ ಕಳೆದ 6 ತಿಂಗಳಿಂದ ಇದರ ಬಗ್ಗೆ ಒಂದು ಭೂಮಿಕೆಯನ್ನು ಸಿದ್ಧಪಡಿಸ್ತಾ ಐತೆ. ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಹೋರಾಟ ಆಗಬೇಕು, ಆ ಶಿಕ್ಷಕರನ್ನು ಆ ಸಮಸ್ಯೆಯಿಂದ ಪಾರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಚುನಾವಣೆಗೆ ಮೊದಲ ಹೆಜ್ಜೆಯಾಗಿ ಇಟ್ಟಿತ್ತು. ಯಾಕಂದರೆ ಅಲ್ಲಿ ನಮಗೆ ಒಂದು ಒಂದು ಮ್ಯಾಂಡೇಟನ್ನು ನಾವು ಪಡಿಬೇಕಾಗುತ್ತೆ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ಸರ್ಕಾರದಿಂದನೂ ಕೂಡ ನಮಗೆ ರಕ್ಷಣೆ ಸಿಗಬೇಕಾಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಬೀದಿ ಹೋರಾಟನ ಇವರು ತಳ್ಳಿ ಹಾಕ್ಬಿಡ್ತಾರೆ. ಸೆಷನ್ನಲ್ಲೂ ಕೂಡ ಇದನ್ನು ಸಮರ್ಥವಾಗಿ ಮಂಡಿಸಬೇಕು ಅಂತ ಉದ್ದೇಶ ಇಟ್ಕೊಂಡೇ ಈ ಎಲೆಕ್ಷನ್ಗೆ ಹೊರಟಿರೋದು. ಅಂದರೆ ನಿಮಗೆ ಬಹುಶಃ ಅರ್ಥ ಆಗಿರ್ಬೋದು, ಇಡೀ ಈ ಎಲೆಕ್ಷನ್ಗೆ ರುಪ್ಸ ಕರ್ನಾಟಕ ಎಂಟ್ರಿ ಆಗುವ ಮೂಲ ಉದ್ದೇಶನೇ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ. ಇನ್ನು ಖಾಸಗಿ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಮಾನ್ಯತೆ ನವೀಕರಣ ವಿಚಾರ ಇರ್ಬೋದು, ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ ವಿಚಾರ ಇರ್ಬೋದು, ಅಥವಾ ಆ ಶಾಲೆಗಳ ರಕ್ಷಣೆ ವಿಚಾರ ಇರ್ಬೋದು. ಸೊ ಇನ್ನೂ ಅನೇಕ 10 ಹಲವಾರು ಸಮಸ್ಯೆಗಳನ್ನು ಸರ್ಕಾರ ಸೃಷ್ಟಿ ಮಾಡಿದೆ ಕೃತಕವಾಗಿ ಆ ಶಾಲೆಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ.
ಸೊ ಇವುಗಳ ವಿರುದ್ಧ ನಾವು ಒಂದು ವ್ಯವಸ್ಥಿತವಾಗಿ ಹೋರಾಟ ಮಾಡಬೇಕು ಅಂತಿದ್ರೆ ಅದು ಒಂದು ಸಂಘಟನೆಯ ಮೂಲಕ ಮತ್ತು ಈ ಸದನದ ಒಳಗೂ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಹೋರಾಟ ಮಾಡಿದರೆ ಮಾತ್ರ ಇದರಲ್ಲಿ ನಾವು ವಿಜಯವನ್ನು ಮತ್ತು ಜಯವನ್ನು ಸಾಧಿಸಬಹುದು ಅಂತೇಳಿ ನಾವು ಭಾವಿಸಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಸ್ಯಾಲ್ರಿಯನ್ನು ವಿಳಂಬ ಮಾಡೋ ವಿಷಯ ಇರ್ಬೋದು, 2015ರ ನಂತರ ಏನು ಸೀಟ್ ವೇಕೆಂಟ್ ಇದ್ದಾವೆ ಅನುದಾನಿತ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ, ಅವನ್ನು ಈ ತಕ್ಷಣವೇ ತುಂಬಬೇಕು ಅಂತೇಳಿ, ಇಡೀ ರಾಜ್ಯದಲ್ಲಿ ಸುಮಾರು 2 ಲಕ್ಷ ಟೀಚರ್ ಪೋಸ್ಟ್ ಖಾಲಿ ಇದೆ, ಆ ಪೋಸ್ಟ್ಗಳನ್ನು ತಕ್ಷಣವೇ ತುಂಬುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಈಗಾಗಲೇ ಒತ್ತಾಯ ಮಾಡಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದನ್ನು ಅನೌನ್ಸ್ ಮಾಡಿದ್ದಾರೆ, 10,000 ಒಂದೊಂದು ವರ್ಷಕ್ಕೂ ನಾವು ತಗೊಳ್ತೀವಿ ಅಂತ. ಆದರೆ 1 ವರ್ಷ ಆಯಿತು, ಇನ್ನು 10,000 ತಗೊಳ್ಳಿಲ್ಲ ಅವರು. ಇನ್ನು ಮುಂದೆ ಆದರೂ ತಗೋಬೇಕು ಅನ್ನೋದನ್ನ ಒತ್ತಾಯ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಅದೇ ರೀತಿ ಅತಿಥಿ ಶಿಕ್ಷಕರೇನಿದಾರಲ್ಲ, ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು, ಅವರನ್ನು ಕೂಡ ಭಾಳ ನಿಕೃಷ್ಟವಾಗಿ ಭಾಳ ಜೀತದ ಆಳುಗಳ ರೀತಿ ದುಡಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಭಾಳ ಅತ್ಯಂತ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ. ನಾನು ಕಳೆದ ಪ್ರೆಸ್ ಮೀಟಲ್ಲಿ ನಿಮಗೊಂದು ಸತ್ಯವನ್ನು ಹೇಳಿದ್ದೆ. ಸೊ ಶಿಕ್ಷಕರಾಗುವ ಬದಲು ನಾವು ಜೈಲಿನ ಕೈದಿ ಆಗಿದ್ದರೆ ಭಾಳ ಚೆನ್ನಾಗಿತ್ತು ಅಂತ. ಜೈಲಿನ ಕೈದಿಯ ಸಂಬಳ 18,000 ಇದೆ, ಶಿಕ್ಷಕರ ಸಂಬಳ 8,000 ಇದೆ. ಯಾವ್ದು ನೋಡಿ, ತೆಗೆದು ನೋಡಿ ನೀವು. ಇದ್ರ ಲಾಸ್ಟು ಬೆಳಗಾಂ ಅಧಿವೇಶನದಲ್ಲಿ ನಾನು ಒಂದು ನಿಮಿಷ ಸರ್ ನಾನು ಬಂದ್ಬಿಡ್ತೀನಿ. ಸೊ ಬೆಳಗಾಂ ಅಧಿವೇಶನದಲ್ಲಿ ಈ 14 ಜನ ಇದ್ರ ಒಟ್ಟು MLCಗಳು, ಅವತ್ತು 11 ಜನ ಅಧಿವೇಶನದಲ್ಲಿ ಕೂತಿರ್ತಾರೆ. ಸೊ ಅತಿಥಿ ಶಿಕ್ಷಕರಿಗೆ ಸಂಬಳ 8,000ರಿಂದ 10,000ಕ್ಕೆ ಇನ್ಕ್ರೀಸ್ ಮಾಡ್ತಾರೆ, ಅಂದರೆ 2,000 ಇನ್ಕ್ರೀಸ್ ಮಾಡ್ತಾರೆ. ಜೈಲಿಗಿರೋ ಕೈದಿಗಳಿಗೆ ಇವ್ರ ಸಮ್ಮುಖದಲ್ಲಿ ಇವ್ರ ಎದುರಿಗೇನೆ 6,000ರಿಂದ 18,000 ಮಾಡ್ತಾರೆ. ಸೊ ಅದು ಒಂದು ಮೊದಲನೇ ವರ್ಷಕ್ಕೆ. ಎರಡನೇ ವರ್ಷಕ್ಕೆ ಜೈಲಲ್ಲೇ ಇದ್ದರು ಅಂತಂದರೆ ಅವ್ರಿಗೆ 22,000 ಇಂದ 23,000 ಮಾಡಿದ್ದಾರೆ. ನೀವು 3ನೇ ವರ್ಷ ಇದ್ರೆ 28,000 ರೂಪಾಯಿ. ಸೊ ಪ್ರಮೋಷನ್ ಅಲ್ಲಿ ಆಗುತ್ತೆ ಜೈಲಲ್ಲಿದ್ದರೆ. ಇಲ್ಲಿ ಹಂಗಲ್ಲ, ಈ 10 ವರ್ಷದಿಂದ 8,000 ರೂಪಾಯಿ ಕೊಡ್ತಾರದು ಮೇಷಗಳಿಗೆ, ಅದು ಕೂಡ ಕೊಡಲ್ಲ. ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾವು ಕಂಟೆಸ್ಟ್ ಮಾಡ್ತಾ ಇಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ನಾವು. ಸೊ ನಮ್ಮ ಪಕ್ಷ ಶಿಕ್ಷಕರ ಪಕ್ಷ, ನಮಗೇನು ಗುರಿಗಳಿದಾವೋ, ಕಾರ್ಯಸೂಚಿಗಳಿದಾವೋ, ಅವು ಶಿಕ್ಷಕರ ಸಮಸ್ಯೆಗಳು. ಸೊ ಶಿಕ್ಷಣ, ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಗಳ ಉಳಿವಿಗೋಸ್ಕರ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ವಿನಃ ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ರಾಜಕೀಯ ಪಕ್ಷದ ಓಲೈಕೆಗೆ ಅಲ್ಲ ಅಂತ ನಿಮಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಸೊ ಇಷ್ಟೊತ್ತು ಮಾತಾಡೋಕ್ಕೆ ನೀವು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.